ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ಗೆ ಒಳಗಾಗಿ ಪಾಸಿಟಿವ್ ಬಂದ ವ್ಯಕ್ತಿ ಪರದಾಡುತ್ತಿರುವ ಘಟನೆ ಧಾರವಾಡ ಜಿಲ್ಲೆಯಲ್ಲಿ ನಡೆದಿದೆ. ನಗರದ ಮಾರುಕಟ್ಟೆಯ ಹಾಗೂ ಹೆಚ್ಚು ಜನಸಾಂದ್ರತೆ ಇರುವ ಪ್ರದೇಶಗಳಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ನಡೆಸುತ್ತಿದ್ದಾರೆ. ಆದರೆ ಈ ವ್ಯಕ್ತಿ ಕಳೆದ 2 ದಿನಗಳ ಹಿಂದೆ ಟಿಕಾರೆ ರೋಡ್ನಲ್ಲಿ ಟೆಸ್ಟ್ಗೆ ಒಳಗಾಗಿದ್ದರು. ಆಗ ಇವರಿಗೆ ಪಾಸಿಟಿವ್ ರಿಪೋರ್ಟ್ ಬಂದಿತ್ತು. ಆಗ ಅವರ ವ್ಯಾಪಾರ ಮಾಡುತ್ತಿದ್ದ ಲೀಡ್ಕರ್ ಪಾದರಕ್ಷೆ ನಂಬರ್ 11 ಅಂಗಡಿಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಟೆಸ್ಟ್ ಆದ ಬಳಿಕ ಇದುವರೆಗೂ ಆರೋಗ್ಯ ಇಲಾಖೆ ಇವರಿಗೆ ಮಾರ್ಗಸೂಚಿಯನ್ನು ನೀಡದೆ ಸಂಪರ್ಕವನ್ನು ಮಾಡದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರಂತೆ. ಹಾಗಾಗಿ ಆರೋಗ್ಯ ಇಲಾಖೆ ಸೂಚನೆಗಳ ನಿರೀಕ್ಷೆಯಲ್ಲಿದ್ದ ವ್ಯಕ್ತಿ ಈಗ ವ್ಯಾಪಾರವನ್ನು ಮಾಡದೆ ಆರೋಗ್ಯ ಇಲಾಖೆಯ ಮಾರ್ಗಸೂಚಿ ಬಾರದೆ ಪರದಾಡುತ್ತಿದ್ದಾನೆ. ಅವರ ಸೀಲ್ ಮಾಡೋ ದಿವಸ ಬಂದಿದ್ರು. ಸೀಲ್ ಮಾಡೀನಿ ಹಂಗೆ ಹಿಂಗಂತೆ ಏನು ಹೇಳಿಲ್ಲ ರೀ, ಫೋನ್ ಮಾಡಿಲ್ಲ, ಏನೂ ಹೇಳಿಲ್ಲ ರೀ. ನನಗೇನೂ ಗೊತ್ತೇ ಇಲ್ಲ, ಏನು ಮಾಡಬೇಕು ಅನ್ನೋದು ತಿಳಿವಲ್ಲ.